ಸರ್ವೇಸಾಮಾನ್ಯವಾಗಿ ಇತ್ತೀಚೆಗೆ ಪ್ರತಿಯೊಬ್ಬರ ಬಾಯಲ್ಲಿ ನಾವು ಕೇಳೋದು ಡಯಾಬೆಟಿಕ್ಸ್. ಹೌದು, ಇನ್ನು ಇನ್ಸುಲಿನ್ ಮತ್ತು ಹಾರ್ಮೋನ್ಗಳ ಏರುಪೇರುದಿಂದಾಗಿ ನಮ್ಮ ದೇಹದಲ್ಲಿ ಈ ಒಂದು ಶುಗರ್ ಕಂಟೆಂಟ್ ಹೆಚ್ಚಾಗಿ ಪ್ರತಿಯೊಬ್ಬರು ಇತ್ತೀಚಿನ ದಿನಗಳಲ್ಲಿ ಡಯಾಬೆಟಿಕ್ ಪೇಷೆಂಟ್ಗಳಾಗಿ ಮಾರ್ಪಾಡಾಗ್ತಿದೆ. ಇನ್ನು ಒಮ್ಮೆ ಇದು ಬಂದ ಮೇಲೆ ನಾವು ಇಂಗ್ಲಿಷ್ ಮಾತ್ರೆಗಳನ್ನು ಸೇವಿಸಬೇಕೇ ವಿನಃ ಇದಕ್ಕೆ ಯಾವುದೇ ರೀತಿ ಶಾಶ್ವತವಾದಂತಹ ಪರಿಹಾರ ಸಿಗೋಲ್ಲ ಅಂತ ಹೇಳ್ತಾರೆ. ಇನ್ನು ಆಧುನಿಕ ವಿದ್ಯಮಾನದ ಜಗತ್ತಿಗೆ ನಮಗೆ ಈ ಒಂದು ಡಯಾಬೆಟಿಕ್ಸ್ ಬಂದಿದ್ರೂ ಸಹ ನಮ್ಮ ಜೀವಿತಾವಧಿಯಲ್ಲಿ ನಾವು ಪುರಾತತ್ವ ಮತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಅನುಸರಿಸುವುದರ ಮೂಲಕ ಈ ಡಯಾಬೆಟಿಕ್ಗೆ ಗುಡ್ ಬೈ ಹೇಳಬಹುದು. ಹೌದು, ಇನ್ನು ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಡಯಾಬಿಟಿಕ್ಸ್ಗೆ ಅಡಿಕ್ಟ್ ಆದರೆ ಅಲೋಪತಿ ಮೆಡಿಸಿನನ್ನು ತೆಗೆದುಕೊಳ್ಬೇಕು. ಆದರೆ ಆಯುರ್ವೇದ ಪದ್ಧತಿಯಲ್ಲಿ ಏಕದ ಗಿಡದ ಎಲೆಗಳನ್ನು ಪ್ರತಿನಿತ್ಯ ನಾವು ನಮ್ಮ ಕಾಲಿನ ಅಂದರೆ ಎರಡು ಪಾದಗಳ ಕೆಳಗೆ ಎರಡು ಏಕದ ಎಲೆಗಳನ್ನು ಇಟ್ಟು ಸಾಕ್ಸನ್ನು ಧರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಈ ರೀತಿ ಮಾಡಿದ್ದಲ್ಲಿ ಕೇವಲ ಒಂದು ವಾರದಲ್ಲಿ ನಮಗೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಆ ಫಲಿತಾಂಶವನ್ನು ಕಂಡು ನಾವು ಒಮ್ಮೆಲೆ ನಿಬ್ಬೆರಗಾಗ್ತೀವಿ. ಹೌದು, ಹಾಗಾಗಿ ನಾವು ಪ್ರತಿ ಬಾರಿ ಬಳಸುವ ಏಕದ ಗಿಡದ ಎಲೆಗಳು ಶುಭ್ರವಾಗಿ ಇರಬೇಕು. ಇನ್ನು ಹೊಸ ಏಕದ ಗಿಡದ ಎಲೆಯನ್ನೇ ನಾವು ನಮ್ಮ ಪಾದಗಳಿಗೆ ಬಳಸಬೇಕು. ಈ ರೀತಿ ಮಾಡಿದ್ರೆ ನಾವು ನಿಯಮಿತವಾಗಿ ಶುಗರ್ ಲೆವೆಲ್ಸನ್ನು ಬಹಳಷ್ಟು ಕಡಿಮೆ ಮಾಡಿಕೊಂಡು ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.